ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಸಂಸ್ಥೆ ವತಿಯಿಂದ ಮತ್ತೊಂದು ಹೊಸ ಸಾಫ್ಟ್ವೇರ್ನ ಕಲಿಸ್ಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಇದು ಕೂಡ ವಿಡಿಯೋ ಸರಣಿ ಆಗಿರುತ್ತೆ. ಹೀಗಾಗಲೇ ಹಲವಾರು ಸಾಫ್ಟ್ವೇರ್ಗಳ ಬಗ್ಗೆ ನಿಮಗೆ ಕಲಿಸ್ಕೊಡ್ತಾ ಬಂದಿದ್ದೀವಿ. ಆ ವಿಡಿಯೋಸ್ ಎಲ್ಲ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಸೊ ನೀವೇನಾದರೂ ಆ ವಿಡಿಯೋಸ್ನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ, ಕಲ್ತ್ಕೊಳ್ಳಿ, ಅದರ ಉಪಯೋಗನ ಪಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಕೂಡ ಈ ವಿಡಿಯೋಸ್ನ ನೀವು ಶೇರ್ ಮಾಡ್ಬೋದು. ಎಲ್ರಿಗೂ ಕಲೀಲಿಕ್ಕೆ ಇದೊಂದು ಅವಕಾಶ. ಬನ್ನಿ, ನೇರವಾಗಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡಿ ಹೊಸ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸೊ ಇವತ್ತು ನಾವು ನಿಮಗೆ ಹೇಳ್ಕೊಡ್ತಾ ಇರೋ ಸಾಫ್ಟ್ವೇರು, ಕಲಿಸ್ಕೊಡ್ತಾ ಇರೋ ಸಾಫ್ಟ್ವೇರು ನೀವು ಟೈಟಲಲ್ಲೇ ಈಗಾಗಲೇ ನೋಡಿರ್ಬೋದು. ಸೊ ಹೌದು, ಸೊ ಇವತ್ತು ನಾವು ನಿಮಗೆ ಕಲಿಸ್ಕೊಡ್ತಾ ಇರೋ ಸಾಫ್ಟ್ವೇರ್ ಹೆಸರು ಅಡೋಸಿಟಿ ಅಂತೇಳಿ. ಸೊ ಇದೊಂದು ಆಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇನ್ನು ಬರೋ ಸೆಷನ್ಗಳಲ್ಲಿ ತುಂಬ ಸಿಂಪಲ್ ಆಗಿ ಎಲ್ಲ ಕಲಿಸ್ಕೊಡ್ತೀವಿ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ನಂತರ ನೆಕ್ಸ್ಟ್ ಬರೋ ವಿಡಿಯೋಸ್ನ ಕೂಡ ಮಿಸ್ ಮಾಡದೆ ಫಾಲೋ ಮಾಡ್ತಾ ಇರಿ. ಸೊ ಬನ್ನಿ, ಸೆಷನ್ನ ಸ್ಟಾರ್ಟ್ ಮಾಡಿ ನಿಮಗೆ ಈ ಸಾಫ್ಟ್ವೇರ್ ಬಗ್ಗೆ ಕಲಿಸ್ಕೊಡ್ತೀನಿ. ಸೊ ಮೊದಲಿಗೆ ಈ ಸಾಫ್ಟ್ವೇರ್ ಬಗ್ಗೆ ಕಲಿಯೋದಕ್ಕಿಂತ ಮುಂಚೆ ಈ ಸಾಫ್ಟ್ವೇರ್ನ, ಅಡೋಸಿಟಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇನ್ಸ್ಟಾಲ್ ಮಾಡಬೇಕಂದ್ರೆ ನಿಮಗೆ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು, ಉಬುಂಟು ಸ್ಟೋರ್ ಇಲ್ಲಿದೆ ಅಲ್ವಾ, ಇಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಉಬುಂಟು ಸ್ಟೋರಲ್ಲಿ ಹೋಗಿ ನೀವು ಅಡೋಸಿಟಿ ಅಂತ ಕೊಟ್ಟರೆ AUDACI ನೋಡಿ, ಇಲ್ಲಿ ಬಂತು ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿದರೆ ಈ ಥರ ನೋಡಿ. ಸೊ ನನ್ನ ಕಂಪ್ಯೂಟರಲ್ಲಿ ಆಗಲೇ ಇನ್ಸ್ಟಾಲ್ ಆಗಿರೋದ್ರಿಂದ ಅದು ಲಾಂಚ್ ಅಂತ ಡೈರೆಕ್ಟಾಗಿ ಕೊಡ್ತಾ ಇದೆ. ಸೊ ನೀವು ಫಸ್ಟ್ ಟೈಮು ಬಳಸೋರು, ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡೋರು, ಇಲ್ಲಿ ಇನ್ಸ್ಟಾಲ್ ಅಂತ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ಕೆಲವು ಸೆಕೆಂಡ್ಸಲ್ಲಿ ಅದು ಇನ್ಸ್ಟಾಲ್ ಆಗೋಗುತ್ತೆ. ತುಂಬ ಲೈಟ್ ಸಾಫ್ಟ್ವೇರ್ ಅದು, ಇದು ಒಂದು ರೀತಿಯಲ್ಲಿ. ಅಥವಾ ನೀವು ಡೈರೆಕ್ಟಾಗಿ ಲೇಟೆಸ್ಟ್ ವರ್ಷನ್ ನಿಮಗೇನಾದರೂ ಇನ್ನೂ ಬೇಕು ಅಂದರೆ ಅವರ ವೆಬ್ಸೈಟಿಗೆ ಹೋಗಿ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಇಲ್ಲಿ ಹೋಗಿ ನೋಡ್ಬೋದು. ಸೊ ಗೂಗಲಲ್ಲಿ ಜಸ್ಟ್ ಅಡೋಸಿಟಿ ಅಂತ ಟೈಪ್ ಮಾಡಿ ಇಲ್ಲಿ ಹೋಗಿ ಫಸ್ಟ್ ಲಿಂಕ್ನ ನೀವು ಬೇಕಂದರೆ ಚೆಕ್ ಮಾಡಿದಾಗ ಈ ಥರ ವೆಬ್ಸೈಟ್ ಬರುತ್ತದು. ಇಲ್ಲಿ ನೋಡ್ಬೋದು, ಇದು ಅಡೋಸಿಟಿ ಅಫಿಷಿಯಲ್ ವೆಬ್ಸೈಟ್ ಇದು. ಸೊ ಅಡೋಸಿಟಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ಡೌನ್ಲೋಡ್ ಅಡೋಸಿಟಿ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಮೂರು ಥರದ್ದು ಬರುತ್ತೆ. ಒಂದು ವಿಂಡೋಸು, ಮ್ಯಾಕು ಮತ್ತು ಲಿನಕ್ಸು. ಇದು ಕ್ರಾಸ್ ಪ್ಲಾಟ್ಫಾರ್ಮ್ಗೆ ಸಪೋರ್ಟ್ ಮಾಡುವಂಥ ಒಂದು ಸಾಫ್ಟ್ವೇರ್ ಆಗಿರೋದ್ರಿಂದ ಸೊ ಇದು ಮೂರು ಆಪರೇಟಿಂಗ್ ಸಿಸ್ಟಮ್ಗೂ ಸಪೋರ್ಟ್ ಮಾಡುತ್ತೆ. ವಿಂಡೋಸು, ಮ್ಯಾಕ್ ಓಎಸ್ಸು, ಆ್ಯಪಲ್ ಮ್ಯಾಕ್ ಓಎಸ್ ಮತ್ತು ಲಿನಕ್ಸು. ಸೊ ನಾವಿಲ್ಲಿ ಉಬುಂಟು ಅಂದರೆ ಲಿನಕ್ಸ್ ಬಳಸ್ತಾ ಇರೋದ್ರಿಂದ ಸೊ ನಿಮಗೆ ಲಿನಕ್ಸ್ ವರ್ಷನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಬಳಸ್ಕೋಬೋದು. ಅಷ್ಟೆಲ್ಲ ಯಾಕೆ ನಾವು ನಮ್ಮ ಚಾನಲಲ್ಲಿ ವೀಡಿಯೋಸ್ನ ಏನು ಅಪ್ಲೋಡ್ ಮಾಡ್ತಾ ಇದ್ದೀವಲ್ವಾ, ನಿಮಗೆ ಯಾವ ಸಾಫ್ಟ್ವೇರ್ ಟೂಲ್ಸ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ, ಪ್ರತಿಯೊಂದು ಸಾಫ್ಟ್ವೇರ್ ಟೂಲ್ ನಾವು ನಿಮಗೆ ಉಬುಂಟುನಲ್ಲೇ ಹೇಳ್ಕೊಡ್ತಾ ಇರೋದು. ಏನಕ್ಕಂದರೆ ಎಲ್ಲ ಸಾಫ್ಟ್ವೇರ್ ಟೂಲ್ಸು ಫ್ರೀ ಹಾಗೂ ಓಪನ್ ಸೋರ್ಸ್ ಆಗಿರೋದ್ರಿಂದ, ಅದ್ರ ಜೊತೆಗೆ ಈ ಆಪರೇಟಿಂಗ್ ಸಿಸ್ಟಮ್ ಕೂಡ ಫ್ರೀ ಹಾಗೂ ಓಪನ್ ಸೋರ್ಸ್. ಸೊ ಅಂದ ರೀತಿಯಲ್ಲಿ ನಿಮಗೆ ಉಪಯೋಗ ಜಾಸ್ತಿ. ಸೊ ಅದನ್ನು ಬೇಕಂದರೆ ಡೌನ್ಲೋಡ್ ಮಾಡಿಕೊಂಡು ನೀವು ಬೇಕಂದರೆ ಬಳಸ್ಕೋಬೋದು. ಸೊ ನಿಮಗೆ ಯಾವುದು ಕಂಫರ್ಟೇಬಲ್, ಯಾವುದು ಸೂಟೇಬಲ್ ಅನಿಸುತ್ತೋ, ನಿಮಗೆ ಇಂಟರ್ನೆಟ್ ಅದರ ಜೊತೆಗೆ ನಿಮಗೆ ಯಾವಾಗಾದರೂ ಫ್ರೀ ಇದ್ದಾಗ ಈ ವೆಬ್ಸೈಟ್ ಇದೇನಿದೆ ನಾನೇನು ತೋರಿಸ್ತಿದ್ದೀನಲ್ವ, ಇದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಇದ್ರ ಬಗ್ಗೆ ಏನೇನಿದೆ ಅಂತ ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಸೊ ನಾವು ಈ ವಿಡಿಯೋ ಸರಣಿಯಲ್ಲಿ ನಿಮಗೆ ಈ ಟೂಲ್ ಬಗ್ಗೆ ಪರಿಚಯ ಮಾಡಿಕೊಡ್ತೀವಿ. ಅದಲ್ಲದೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಎಕ್ಸ್ಟ್ರಾ ಮಾಹಿತಿ ಬೇಕಾಗಿದ್ದರೆ ಸೊ ದಯವಿಟ್ಟು ಹೋಗಿ ನೋಡಿ ತಿಳ್ಕೊಳ್ಳಿ. ಸೊ ಬನ್ನಿ, ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡಿ ಬೇರೆ ಅಂಶಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ಸ್ಟಾಲ್ ಮಾಡೋದಾಯಿತು. ಇನ್ಸ್ಟಾಲ್ ಮಾಡೋದಾದಮೇಲೆ ಜಸ್ಟ್ ಓಪನ್ ಮಾಡೋಣ ಫಸ್ಟು. ಇಲ್ಲಿ ಓಪನ್ ಮಾಡ್ತೀನಿ ನಾನು, ಇಲ್ಲೇ ಇದೆ ನೋಡಿ ಅಡೋಸಿಟಿ. ಓಪನ್ ಮಾಡಿದಾಗ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ನೀವು ನೋಡ್ಬೋದು, ತುಂಬ ಸಿಂಪಲ್ ಸಾಫ್ಟ್ವೇರ್ ಇದು ಆಡಿಯೋ ಎಡಿಟಿಂಗು. ಸೊ ನಾವು ಈಗಾಗಲೇ ವಿಡಿಯೋ ಎಡಿಟಿಂಗ್ ಬಗ್ಗೆ ನಿಮಗೆ ವಿಡಿಯೋ ಎಡಿಟಿಂಗ್ ಬಗ್ಗೆ ನಿಮಗೆ ಹೇಳ್ಕೊಟ್ಟಿದ್ದೀವಿ. ಓಪನ್ ಶಾಟ್ ಅನ್ನೋ ವಿಡಿಯೋ ಎಡಿಟರ್ ತೊಗೊಂಡು ಅದರಲ್ಲಿ ಅದು ಕೂಡ ವಿಡಿಯೋ ಸರಣಿ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ವಿ. ಸೊ ದಯವಿಟ್ಟು ಹೋಗಿ ನೋಡಿ, ಕಲ್ತ್ಕೊಳ್ಳಿ ವಿಡಿಯೋ ಎಡಿಟಿಂಗ್. ಸೊ ವಿಡಿಯೋ ಎಡಿಟಿಂಗ್ ಮತ್ತು ಆಡಿಯೋ ಎಡಿಟಿಂಗ್, ಸೊ ಎರಡಕ್ಕೂ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಸೊ ನಾವು ಈ ವಿಡಿಯೋ ಎಡಿಟಿಂಗ್ ಆದಮೇಲೆ ಡೈರೆಕ್ಟಾಗಿ ನಾವು ಆಡಿಯೋ ಎಡಿಟಿಂಗ್ ಬಗ್ಗೆ ನಿಮಗೆ ಹೇಳ್ಕೊಡ್ತಿದ್ವಿ. ಸೊ ಈ ವಿಡಿಯೋ ಎಡಿಟಿಂಗ್ ಮತ್ತು ಆಡಿಯೋ ಎಡಿಟಿಂಗಿಗೆ ಇರೋ ಲಿಂಕ್ ಏನು ಅಂತ ನಿಮಗೆ ಇನ್ನು ಸ್ವಲ್ಪ ತಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಇಲ್ಲಿ ಏನಿದೆಯಲ್ಲ, ಇಲ್ಲಿ ಆಪ್ಷನ್ಸು ಇಲ್ಲಿ ನೋಡ್ತಾ ಇದ್ರೆ ನೀವು ಇದ್ರೊಳಗಡೆ ಈ ಟೂಲ್ಸ್ ಏನೇನಿದೆ, ಈ ಸೆಕ್ಷನ್ಸ್ ಇದನ್ನೆಲ್ಲ ಏನು ಅದ್ರ ಬಗ್ಗೆ ನಿಮಗೆಲ್ಲ ಬರೋ ಸೆಷನ್ಸ್ಗಳೆಲ್ಲ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಟೂಲ್ ಬಗ್ಗೆ ನಿಮಗೆ ಒಳಗಡೆ ಹೇಳೋದಕ್ಕಿಂತ ಮುಂಚೆ ನಿಮಗೆ ಈ ಅಡೋಸಿಟಿ ಅಥವಾ ಆಡಿಯೋ ಎಡಿಟಿಂಗ್ ಬಗ್ಗೆ ಕೆಲವು ಅಂಶಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಇಲ್ಲಿ ನೋಡ್ಬೋದು ನೀವು, ಇದನ್ನು ಆ್ಯಡ್ ಮಾಡ್ಕೊತೀನಿ ಹಿಂಗೆ. ಸೊ ಮೊದಲಿಗೆ ನಾವು ನೋಡೋದಾದರೆ ಈ ಸಾಫ್ಟ್ವೇರ್ ಅಡೋಸಿಟಿ ಅನ್ನೋ ಸಾಫ್ಟ್ವೇರು ಯಾರ್ಯಾರು ಯಾವ ಉದ್ದೇಶಕ್ಕೆ ಬಳಸ್ತಾರೆ ಅಂತ ನಿಮಗೆ ಫಸ್ಟ್ ಮಾಹಿತಿನ ಕೊಡ್ತೀನಿ. ಇದು ಆಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಆಗಿರೋದ್ರಿಂದ ಯಾವ ಪ್ರೊಫೆಷನಲ್ಸ್ ಅಂದರೆ ಯಾವ ವೃತ್ತಿಯವರು, ಯಾವ ವೃತ್ತಿಪರರು ಈ ಸಾಫ್ಟ್ವೇರ್ನ ಜಾಸ್ತಿ ಬಳಸ್ತಾರೆ ಅಂತ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ ಬನ್ನಿ.
ಮೊದಲಿಗೆ ಈ ಆಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅಥವಾ ಈ ಆಡಾಸಿಟಿ ಅನ್ನೋ ಸಾಫ್ಟ್ವೇರ್ನ ಮೊದಲಿಗೆ ಯಾರು ಬಳಸ್ತಾರೆ ಅಂದರೆ ಯೂಟ್ಯೂಬರ್ಸ್. ಸೊ ಈ ಥರ ವೀಡಿಯೋಸ್ ಮಾಡಿ, ಸೊ ಯಾವುದೇ ವಿಷಯದ ಬಗ್ಗೆ ವೀಡಿಯೋನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರಲ್ವ, ಅವರು ತುಂಬ ಬಳಸ್ತಾರೆ. ಸೊ ಯೂಟ್ಯೂಬರ್ಸ್ ಅಂತ ಬಂದಾಗ ಅಲ್ಲಿ ಹಲವಾರು ವಿಷಯಗಳ ಬಗ್ಗೆ ವೀಡಿಯೋಸ್ ನಿಮಗೆ ಅಪ್ಲೋಡ್ ಆಗಿರುತ್ತೆ. ಅದು ಶೈಕ್ಷಣಿಕ ವೀಡಿಯೋಸ್ ಇರ್ಬೋದು, ಅಥವಾ ಯಾವುದಾದ್ರೂ ಟ್ರಾವೆಲ್ ವೀಡಿಯೋಸ್ ಇರ್ಬೋದು, ಅಥವಾ ಫುಡ್ ಅಥವಾ ಆಹಾರದ ವೀಡಿಯೋಸ್ ಇರ್ಬೋದು, ಅಥವಾ ನಿಮಗೆ ಯಾವುದಾದ್ರೂ ಟೈಮ್ ಪಾಸ್ ವೀಡಿಯೋಸ್ ಇರ್ಬೋದು. ಆ ವೀಡಿಯೋಸಿಗೆ ನೀವು ನೋಡ್ತಾ ಇರ್ತೀರಾ, ನಾವು ಕೂಡ ನೋಡ್ತೀವಿ. ಆ ವೀಡಿಯೋಸಿಗೆ ಆಡಿಯೋ ಅಂತ ಇರುತ್ತಲ್ಲ, ಆಡಿಯೋ ಇನ್ನೂ ಚೆನ್ನಾಗಿ ಕೇಳಿಸ್ಲಿಕ್ಕೆ ಈ ಥರ ಆಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ನ ಬಳಸ್ಕೊಂಡು ಅವರು ಎಡಿಟ್ ಮಾಡಿ ಸಿಂಕ್ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ದಲ್ಲ ವೀಡಿಯೋ ಎಡಿಟಿಂಗ್ ಮತ್ತು ಆಡಿಯೋ ಎಡಿಟಿಂಗು, ಇನ್ನು ಸ್ವಲ್ಪ ತಲೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಏನಕ್ಕೆ ಲಿಂಕ್ ಆಗಿದೆ, ನಾವು ಎರಡೂ ಒಂದು ಆರ್ಡರ್ಲಿ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇದಾಗಿ ಈ ಆಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಆಡಾಸಿಟಿ ಅನ್ನೋದು ಯೂಟ್ಯೂಬರ್ಸ್ ತುಂಬ ಬಳಸ್ತಾರೆ. ಅದ್ರ ಜೊತೆಗೆ ಅದಾದಮೇಲೆ ಇನ್ನಾರು ಬಳಸ್ತಾರೆ ಅಂದರೆ, ಮುಖ್ಯವಾಗಿ ಇದು ಸ್ವಲ್ಪ ಬೇಸಿಕ್ ಲೆವೆಲ್ ಅವರು ಬಳಸ್ಬೋದು, ಜೊತೆಗೆ ಅಡ್ವಾನ್ಸ್ಡ್ ಲೆವೆಲ್ ಅವರು ಬಳಸ್ಬೋದು. ಸೊ ಅಡ್ವಾನ್ಸ್ ಲೆವೆಲ್ ಅಂತ ಬಂದಾಗ ಈ ಸೆಕೆಂಡ್ ನನ್ನ ಲಿಸ್ಟ್ ಮಾಡ್ತಾ ಇರೋದು ಯೂಟ್ಯೂಬ್ ಆದಮೇಲೆ. ಸೊ ಅದು ಅವ್ರನ್ನ ಪಾಡ್ಕಾಸ್ಟರ್ ಅಂತ ಹೇಳ್ತಾರೆ, PODCAST ಅಂತ. ಸೊ ಪಾಡ್ಕಾಸ್ಟ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ, ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ ಪಾಡ್ಕಾಸ್ಟ್ ಅನ್ನೋದು ಒಂದು ಆನ್ಲೈನ್ ರೇಡಿಯೋ ಸ್ಟೇಷನ್ ಅಂತ ಅಂತ ಹೇಳ್ಬೋದು. ಸೊ ಆ ರೇಡಿಯೋ ಸ್ಟೇಷನಲ್ಲಿ ನಿಮಗೆ ಹಾಡುಗಳು ಅವೆಲ್ಲ ಏನು ಹಾಕಲ್ಲ ಅವರು. ಸೊ ಆ ಪಾಡ್ಕಾಸ್ಟಲ್ಲಿ ಏನಾಗುತ್ತೆ ಅಂದರೆ, ಯಾವುದಾದ್ರೂ ಒಬ್ಬರು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿರೋ ವ್ಯಕ್ತಿನ ಕರೆಸಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ. ಸೊ ಆ ರೆಕಾರ್ಡಿಂಗ್ ಎಲ್ಲ ಅವರು ಈ ಥರ ಫಸ್ಟ್ ಒಂದು ಮೈಕಲ್ಲಿ ರೆಕಾರ್ಡ್ ಮಾಡ್ಕೊತಾರೆ, ಆ ಫೈಲ್ನ ಈ ಥರ ಸಾಫ್ಟ್ವೇರ್ನ ಮೂಲಕ ಅವರು ರೆಕಾರ್ಡ್ ಮಾಡ್ತಾರೆ, ಜೊತೆಗೆ ಕೆಲವು ಮ್ಯೂಸಿಕ್ ಎಲ್ಲ ಸೇರಿಸಿ ಅವರು ಮಿಕ್ಸಿಂಗ್ ಮಾಡ್ಕೊತಾರೆ. ಈ ಮಿಕ್ಸಿಂಗ್ ಎಲ್ಲ ಮಾಡೋದು ಇನ್ನು ಬರೋ ಸೆಷನ್ಸ್ಗಳಲ್ಲಿ ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ. ಸೊ ಪಾಡ್ಕಾಸ್ಟರ್ ಅನ್ನೋದು ತುಂಬ ಒಳ್ಳೆ ಅಭ್ಯಾಸ. ಸೊ ಈ ಪಾಡ್ಕಾಸ್ಟಿಂಗ್ ಅನ್ನೋದು ಒಂದು ಪ್ರೊಫೆಷನ್ ಇದು. ಸೊ ಪಾಡ್ಕಾಸ್ಟಿಂಗ್ ನಾನು ಈಗಲೇ ನಿಮಗೆ ಹೇಳಿದಾಗೆ, ಸೊ ಪಾಡ್ಕಾಸ್ಟಿಂಗ್ ಕೇಳಿಸ್ಕೊಳ್ಳೋದು ತುಂಬ ಉತ್ತಮ. ಅದೊಂದು ರೇಡಿಯೋ ಸ್ಟೇಷನ್ ಅಂತ ಹೇಳ್ದಲ್ಲ, ನಾವು ಟ್ರಾವೆಲ್ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಆಡಿಯೋ ಫೈಲ್ಸ್ನ ನಾವೇನಾದರೂ ಹಾಡುಗಳು ಕೇಳಿಸ್ಕೊತಾ ಇರ್ತೀವಲ್ವ, ಅದೇ ರೀತಿ ಈ ಪಾಡ್ಕಾಸ್ಟ್ನ ಕೇಳಿಸ್ಕೊಳ್ಳೋದು ಒಂದು ಒಳ್ಳೆ ಅಭ್ಯಾಸ. ಸೊ ನನ್ನ ಕಡೆಯಿಂದ ನಾನು ಪರ್ಸ್ನಲಾಗಿ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ನಿಮಗಾದರೂ ಈ ಪಾಡ್ಕಾಸ್ಟ್ ಬಗ್ಗೆ ನಿಮಗೆ ಏನು ಗೊತ್ತಿಲ್ಲ ಅಂದರೆ, ಸ್ವಲ್ಪ ಇಂಟರ್ನೆಟ್ಟಲ್ಲಿ ನಿಮಗೆ ಆಕ್ಸೆಸ್ ಇದ್ದರೆ, ಸೊ ಪಾಡ್ಕಾಸ್ಟ್ ಬಗ್ಗೆ ನಿಮಗೆ ಎಕ್ಸ್ಟ್ರಾ ಮಾಹಿತಿನ ಸ್ವಲ್ಪ ತಿಳ್ಕೊಳ್ಳಿ. ಸೊ ಅದ್ರ ಬಗ್ಗೆ ಕೆಲವು, ಸೊ ಪಾಡ್ಕಾಸ್ಟ್ನ ಬಳಸಿ, ಪಾಡ್ಕಾಸ್ಟ್ನ ಯಾವಾಗಾದರೂ ನಿಮ್ಮ ಫ್ರೀ ಟೈಮಲ್ಲಿ ಕೇಳಿ. ಇದು ಒಂಥರ ಶೈಕ್ಷಣಿಕ ಒಂದು ಮಾಧ್ಯಮ ಅಂತಲೇ ಹೇಳ್ಬೋದು, ಶೈಕ್ಷಣಿಕ ರೀತಿಯಲ್ಲಿ ಒಂದು ಆಡಿಯೋ ಮಾಧ್ಯಮ. ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ, ಸೊ ಉಪಯೋಗನ ಪಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವೆರಡು ಪ್ರೊಫೆಷನ್ ಅವರು ತುಂಬ ಬಳಸ್ತಾರೆ. ಅದಲ್ಲದೆ ಯಾರಾದರೂ ಮ್ಯೂಸಿಷಿಯನ್ಸ್ ಕೂಡ ತುಂಬ ಬೇಸಿಕ್ ಲೆವೆಲಲ್ಲಿ ಬಳಸ್ಬೋದು. ಮ್ಯೂಸಿಷಿಯನ್ಸ್ ಅಂದರೆ ತುಂಬ ಹೈ ಲೆವೆಲ್ ರೆಕಾರ್ಡಿಂಗ್ ಎಲ್ಲ ಇದರಲ್ಲಿ ಮಾಡೋಕ್ಕಾಗಲ್ಲ. ಸೊ ಸಿಂಪಲ್ ಆಗಿ ಒಂದು ವಾಯ್ಸ್ನ ಅಥವಾ ನಿಮಗೇನಾದರೂ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಗೊತ್ತಿದೆ ಅಂದರೆ, ಸೊ ನಿಮಗೆ ಗಿಟಾರ್ ಇರ್ಬೋದು ಅಥವಾ ವಯಲಿನ್ ಇರ್ಬೋದು, ನೀವೇನಾದರೂ ನುಡಿಸ್ತೀರಾ ಅಂದರೆ ಸಿಂಪಲ್ ಆಗಿ ಒಂದು ನುಡಿಸಿ ಅದನ್ನು ನುಡಿಸಿ ನಿಮ್ಮ ಮೈಕ್ ಮೂಲಕ ರೆಕಾರ್ಡ್ ಮಾಡಿಕೊಂಡು ಒಂದು ಫೈಲ್ನ ಇಲ್ಲಿ ರೆಡಿ ಆಗುತ್ತೆ. ಅದ್ರ ಜೊತೆಗೆ ಸೊ ಅದನ್ನು ನೀವು ಮಿಕ್ಸಿಂಗ್ ಮಾಡ್ಕೋಬೋದು. ನಿಮಗೇನಾದರೂ ಹಾಡೋದು ಗೊತ್ತಿದೆ ಅಂದರೆ ಹಾಡನ್ನ ಹಾಡಿ ಜೊತೆಗೆ ಆ ಮ್ಯೂಸಿಕ್ನ ಎರಡು ಮಿಕ್ಸ್ ಮಾಡ್ಕೋಬೋದು. ಬಟ್ ಇದನ್ನು ಇಲ್ಲೇನೋ ಈ ಮ್ಯೂಸಿಕ್ ಅವರು ಜಾಸ್ತಿ ಬಳಸಲ್ಲ, ಏನಕ್ಕಂದರೆ ತುಂಬ ಎಮರ್ಜೆನ್ಸಿ ಇದ್ರೆ ಮಾತ್ರ ಬಳಸ್ತಾರೆ. ಏನಕ್ಕಂದರೆ ಪ್ರತಿಯೊಂದು ಆಡಿಯೋ ನಾವೇನು ನೋಡ್ತೀವಲ್ವ, ಆಡಿಯೋ ತುಂಬ HD ಲೆವೆಲಲ್ಲಿ ಇರುತ್ತೆ, ಹೈ ಡೆಫಿನೇಷನ್ ಕಾಂಟೆಂಟ್ ಇರೋದ್ರಿಂದ. ಸೊ ಈ ಥರ ಸಾಫ್ಟ್ವೇರ್ ಇದು ಬೇಸಿಕ್ ಲೆವೆಲಲ್ಲಿ, ಮುಖ್ಯವಾಗಿ ನಾನು ಹೇಳೋದಷ್ಟೇ ಜಾಸ್ತಿ ಬಳಸೋದು ಈ ಪಾಡ್ಕಾಸ್ಟರ್ಸ್ ಮತ್ತು ಯೂಟ್ಯೂಬರ್ಸ್, ಇವ್ರು ಮಾತ್ರ ಬಳಸ್ತಾರೆ. ಅದರಲ್ಲೂ ಯೂಟ್ಯೂಬರ್ಸಲ್ಲಿ ಶೈಕ್ಷಣಿಕ ಟ್ಯುಟೋರಿಯಲ್ಸ್ನ ಮಾಡೋರು ಅಷ್ಟೆಲ್ಲ ಹಾಕಿ ಇವಾಗ ಏನು ಈ ವಿಡಿಯೋ ನೋಡ್ತಾ ಇದಾರಲ್ವ, ಇದು ಕೂಡ ಒಂದು ಶೈಕ್ಷಣಿಕ ಟ್ಯುಟೋರಿಯಲ್ ಇದು. ಸೊ ಈ ಟ್ಯುಟೋರಿಯಲ್ನ ನಾವು ರೆಕಾರ್ಡ್ ಮಾಡಿ ಮತ್ತು ಎಡಿಟ್ ಮಾಡಿರೋದೆಲ್ಲ ಆಡಿಯೋ ಎಡಿಟಿಂಗ್ ಸಾಫ್ಟ್ವೇರಲ್ಲಿ ನಾವು ಈ ಆಡಿಯೋಸಿಟಿನಲ್ಲಿ ನಾವು ಎಡಿಟ್ ಮಾಡಿರೋದು ಚೆನ್ನಾಗಿ ಕೇಳಿಸ್ಲಿಕ್ಕೆ. ಪ್ರತಿಯೊಂದು ಯಾವಾಗಲೂ ಒಂದು ಆಡಿಯೋ ಕ್ವಾಲಿಟಿನ ಚೆನ್ನಾಗಿ ಕೇಳಿಸ್ಬೇಕಲ್ವಾ. ಸೊ ಹಾಗಾಗಿ ಈ ಥರ ಎಡಿಟಿಂಗ್ ಮಾಡಿ ನಾವು ನಿಮಗೆ ಶೇರ್ ಮಾಡ್ತೀವಿ. ಸೊ ಅದಲ್ಲದೆ ನಿಮಗೆ ಈಗ ವಿಡಿಯೋ ಎಡಿಟಿಂಗಿಗೆ ಮತ್ತು ಆಡಿಯೋ ಎಡಿಟಿಂಗಿಗೆ ಇರೋ ಲಿಂಕ್ ಏನು ಅಂತ ನಾನು ನಿಮಗೆ ಹೇಳೋದಾದರೆ, ಸೊ ನಾನು ನಿಮಗೆ ವಿಡಿಯೋ ಎಡಿಟಿಂಗ್ ಓಪನ್ ಶಾಟ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕೆಲವು ಅಂಶಗಳನ್ನು ಶೇರ್ ಮಾಡಿದ್ದೀನಿ ನಿಮಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ಟಾಪಿಕ್ ಅಂತ ಇದೆ. ಸೊ ಇಲ್ಲಿ ನೋಡ್ತೀನಿ ಇಲ್ಲಿ ಸೊ ಪ್ರತಿಯೊಂದು ಒಂದು ವಿಡಿಯೋ ನಾವೇನು ವಿಡಿಯೋ ನೋಡ್ತೀವಲ್ಲ, ಅದು ಇಂಟರ್ನೆಟಲ್ಲಿ ಇರ್ಬೋದು, ಯೂಟ್ಯೂಬಲ್ಲಿ ಇರ್ಬೋದು, ನಮ್ಮ ಟಿವಿನಲ್ಲಿ ಇರ್ಬೋದು, ಯಾವುದೇ ಮಾಧ್ಯಮದಲ್ಲಿ ನಾವು ವಿಡಿಯೋಸ್ನ ನೋಡ್ತಾ ಇದ್ದೀವಿ ಅಂದರೆ ಆ ವಿಡಿಯೋನ ಮಾಡೋ ಫ್ಲೋ ಇರುತ್ತಲ್ವ, ಆ ಫ್ಲೋ ಈ ಥರ ಇರುತ್ತೆ. ಸೊ ಒಂದು ಸ್ಕ್ರಿಪ್ಟ್ ಬರೀತಾರೆ, ನಂತರ ರೆಕಾರ್ಡ್ ಮಾಡ್ತಾರೆ, ವಿಡಿಯೋನ ರೆಕಾರ್ಡ್ ಮಾಡ್ತಾರೆ, ನಂತರ ಆ ವಿಡಿಯೋ ಎಡಿಟಿಂಗ್ ಮಾಡ್ತಾರೆ, ಆ ವಿಡಿಯೋ ಜೊತೆಗೆ ಆಡಿಯೋ ಕೂಡ ಎಡಿಟಿಂಗ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ಈ ವಿಡಿಯೋಗೆ ಒಂದು ಒಳ್ಳೆ ಆಡಿಯೋ ಬೇಕು ಅಂದರೆ, ಒಂದು ಕ್ವಾಲಿಟಿ ಆಡಿಯೋ ಬೇಕು ಅಂದರೆ ಈ ಆಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ನ ಬಳಸ್ಕೊತಾರೆ. ಸೊ ಪ್ರತಿಯೊಬ್ಬರು ಯೂಟ್ಯೂಬರ್ಸು ತುಂಬ ಬಳಸ್ತಾರೆ ಇದನ್ನು, ಆಡಿಯೋ ಎಡಿಟಿಂಗು. ಸೊ ಹಾಗಾಗಿ ಈ ವಿಡಿಯೋ ಎಡಿಟಿಂಗ್ ಮತ್ತು ಆಡಿಯೋ ಎಡಿಟಿಂಗ್ಗೆ ಲಿಂಕ್ ಇದೆ. ಈ ವಿಡಿಯೋ ಎಡಿಟಿಂಗ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಓಪನ್ ಶಾಟಲ್ಲಿ ಎಡಿಟ್ ಮಾಡೋದು ಹೇಗೆ ಅಂದರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಆ ವಿಡಿಯೋಸ್ನ ಹೋಗಿ ನೋಡಿ. ಸೊ ಆಡಿಯೋ ಎಡಿಟಿಂಗ್ಗೋಸ್ಕರ ನಾವು
ಈ ಆಡಾಸಿಟಿ ಅನ್ನೋ ಸಾಫ್ಟ್ವೇರ್ನ ಬಳಸ್ತಾ ಇದ್ದೀವಿ. ಸೊ ಮುಂದೆ ನಾನು ಒಂದು ಟ್ಯುಟೋರಿಯಲ್, ನಾವು ಶೈಕ್ಷಣಿಕ ಟ್ಯುಟೋರಿಯಲ್ನಲ್ಲಿ ನಾವು ಈ ಆಡಿಯೋನ ಹೇಗೆ ಎಡಿಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಇನ್ನು ಬರೋ ಸೆಷನ್ಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಈ ವಿಡಿಯೋ ಎಡಿಟಿಂಗ್ ಮತ್ತು ಆಡಿಯೋ ಎಡಿಟಿಂಗ್ಗೆ ಲಿಂಕ್ ಏನಂತ ನಿಮಗೆ ಹೇಳ್ಕೊಡ್ಲಿಕ್ಕೆ ನಾನು ನಿಮಗೆ ತೋರಿಸಿದೆ. ಅದ್ರ ಜೊತೆಗೆ ಈ ಶಿಕ್ಷಕರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸಿದೆ. ಅಷ್ಟಲ್ಲದೆ ನಾನು ಇಲ್ಲಿ ತೋರಿಸ್ತೀನಿ, ಈ ಸಾಫ್ಟ್ವೇರಲ್ಲಿ ಹಲವಾರು ಫೀಚರ್ಸ್ ಇದೆ. ಸೊ ನಾವು ನಿಮಗೆ ಹೇಳ್ಕೊಡ್ತಾ ಇರೋದು ಮುಖ್ಯವಾಗಿ ಶಿಕ್ಷಕರು ಮತ್ತು ಮಕ್ಕಳು, ಶಾಲೆ ಮಕ್ಕಳನ್ನ ಗಮನದಲ್ಲಿ ಇಟ್ಕೊಂಡು ಅವರಿಗೆ ಎಷ್ಟು ಅವಶ್ಯಕತೆ ಇದೆಯೋ, ಎಷ್ಟು ಫೀಚರ್ಸ್ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನಿಮಗೆ ಹೇಳ್ಕೊಡ್ತೀವಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಎಷ್ಟು ಹೇಳ್ಕೊಡ್ತೀವೋ ಅಷ್ಟು ನೀವು ಕಲ್ತ್ಕೊಂಡ್ರೆ ನಿಮ್ಮ ಕೆಲಸ ಸುಲಭ ಆಗುತ್ತೆ. ಆಡಿಯೋ ರೆಕಾರ್ಡಿಂಗ್, ಆಡಿಯೋ ರೆಕಾರ್ಡಿಂಗು ಮಾಡ್ಬೋದು ಮತ್ತು ಆಡಿಯೋ ರೆಕಾರ್ಡ್ ಮಾಡಿದ್ನ ಎಡಿಟ್ ಕೂಡ ಇದರಲ್ಲಿ ಮಾಡ್ಬೋದು. ಸೊ ಅದನ್ನು ನಿಮಗೆ ಇನ್ನು ಬರೋ ಸೆಷನ್ಸ್ ಎಲ್ಲ ಕ್ಲೀನಾಗಿ ಹೇಳ್ಕೊಡ್ತೀವಿ. ಅದಲ್ಲದೆ ಇಲ್ಲಿ ನೋಡೋದಾದರೆ ನಿಮಗೆ ಡೈರೆಕ್ಟಾಗಿ ಈ ಆಡಿಯೋ ಎಡಿಟಿಂಗ್ ಅನ್ನೋದು ನಿಮಗೆ ಇನ್ನೊಂದು ಅಂಶ, ನಿಮಗೆ ತುಂಬ ಮುಖ್ಯವಾದ ಅಂಶ, ನಾನು ನಿಮಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದರಲ್ಲೂ ಮುಖ್ಯವಾಗಿ ಆಡಿಯೋ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಎಷ್ಟು ಅವಶ್ಯಕತೆ ಇದೆ ಅಂತ ನಾನು ನಿಮಗೆ ಹೇಳೋದಾದರೆ, ಈ ಪ್ರತಿಯೊಬ್ಬ ಮನುಷ್ಯನಿಗೆ ಆಡಿಯೋ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ನಿಮಗೆ ತಿಳಿಸೋದಾದರೆ ಎರಡೇ ಎರಡು ಉದಾಹರಣೆ ಕೊಡ್ತೀನಿ ನಿಮಗೆ. ನಾವು ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋಸ್ ನೋಡ್ತೀವಿ, ಅದ್ರ ಜೊತೆಗೆ ಟಿ ವಿನಲ್ಲೂ ನೋಡ್ತಾ ಇರ್ತೀರ. ಸೊ ನಿಮಗೆ ತುಂಬ ಇಷ್ಟವಾಗಿರೋ ಒಂದು ವೀಡಿಯೋ ನೋಡ್ತಾ ಇರ್ತೀರಾ, ಅಥವಾ ಟಿ ವಿನಲ್ಲಿ ನೋಡ್ತೀರಾ, ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಾ, ನೀವು ಡೈರೆಕ್ಟಾಗಿ ಸುಮ್ಮನೆ ನೋಡ್ತಾ ಇರ್ತೀರಾ, ನಿಮಗೆ ಇಷ್ಟವಾದ ಒಂದು ಸೀನ್ ಬರುತ್ತೆ ಅಥವಾ ಒಂದು ಹಾಡು ಬರುತ್ತೆ ಅಥವಾ ಯಾವುದೋ ಒಂದು ಡೈಲಾಗ್ ಬರುತ್ತೆ, ಆ ಟೈಮಲ್ಲಿ ನೀವು ಜಸ್ಟು ವಾಲ್ಯೂಮ್ನ ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿದಾಗ ನೀವೇನಾದರೂ ವೀಡಿಯೋನ ಎಂಜಾಯ್ ಮಾಡಲಿಕ್ಕಾಗತ್ತಾ, ಏನು ಎಂಜಾಯ್ ಮಾಡಲಿಕ್ಕಾಗಲ್ಲ. ಜೊತೆಗೆ ಅಲ್ಲಿ ವೀಡಿಯೋನಲ್ಲಿ ಏನು ನಡೀತಾ ಇದೆ ಅನ್ನೋದು ಕೂಡ ನಿಮಗೆ ಅರ್ಥ ಆಗಲ್ಲ. ಸೊ ನಾನು ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ಆಡಿಯೋ ನಿಮಗೆ ತುಂಬ ಮುಖ್ಯ ಆಗುತ್ತೆ, ಏನಕ್ಕಂದರೆ ಅದೊಂದು ಕನೆಕ್ಷನ್ ಮಿಸ್ ಆಗಿಬಿಡುತ್ತೆ ವೀಡಿಯೋ ಮತ್ತು ಆಡಿಯೋಗೆ. ಸೊ ಅದೇ ರೀತಿಯಲ್ಲಿ ವೀಡಿಯೋ ನೋಡೋಕ್ಕೆ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ನಮಗೆ ವೀಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ನ ಬಳಸ್ಕೊಂಡು ನಾವು ವೀಡಿಯೋ ಎಡಿಟಿಂಗ್ ಮಾಡ್ತೀವಿ. ಅದ್ರ ಜೊತೆಗೆ ನಮಗೆ ಆಡಿಯೋನ ಕೇಳಿಸ್ಕೊಳ್ಳಿಕ್ಕೆ, ಆಡಿಯೋ ಕ್ವಾಲಿಟಿನ ಚೆನ್ನಾಗಿ ಕೇಳಿಸ್ಕೊಳ್ಳಿಕ್ಕೆ ಸೊ ಈ ಆಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ನ ಬಳಸ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಉದಾಹರಣೆ ನಾನು ನಿಮಗೆ ಕೊಡೋದಾದರೆ, ಈ ಆಡಿಯೋ ಅನ್ನೋದು ಒಬ್ಬ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತ ನಾವು ಹೇಳೋದಾದರೆ, ನಾವೆಲ್ಲರೂ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತಾ ಇರ್ತೀರ. ಸೊ ನಾವೆಲ್ಲ ಸಿನಿಮಾ ನೋಡೋಕ್ಕೆ ಕೂತ್ಕೊಂಡಿದ್ದಾಗ ಏನೋ ಒಂದು ಸಡನ್ ಆಗಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಮ್ಮ ಡಿಸ್ಪ್ಲೇ, ನಮ್ಮ ದೊಡ್ಡ ಸ್ಕ್ರೀನ್ ಇರುತ್ತಲ್ಲ ಥಿಯೇಟ್ರಲ್ಲಿ, ಆ ಥಿಯೇಟ್ರಲ್ಲಿ ವಿಡಿಯೋ ಓಡ್ತಾ ಇರುತ್ತೆ, ಆಡಿಯೋ ಸಡನ್ ಆಗಿ ಸ್ಟಾಪ್ ಆಗುತ್ತೆ. ಕೆಲವರು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಆ ಟೈಮಲ್ಲಿ ಜಸ್ಟ್ ಒಂದು 5 ಸೆಕೆಂಡ್ ಆಡಿಯೋ ಬರಲಿಲ್ಲ ಅಂದರೆ ನಾವು ಎಷ್ಟೆಲ್ಲ ಬೈಕೊಳ್ತೀವಲ್ವ, ಥಿಯೇಟರ್ನ ಬೈಕೊಳ್ತೀವಿ, ಸೌಂಡ್ ಸಿಸ್ಟಮ್ನ ಬೈಕೊಳ್ತೀವಿ, ವಿಜಿಲ್ ಎಲ್ಲ ಹಾಕ್ತೀವಿ. ಸೊ ನಮಗೆ ಆಡಿಯೋ ಮತ್ತು ವಿಡಿಯೋ ಸಿಂಕ್ ಆಗದೇ ಇದ್ದಾಗ ತುಂಬ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು. ಸೊ ಜೊತೆಗೆ ನಮಗೆ ಎಂಜಾಯ್ ಕೂಡ ಮಾಡೋಕ್ಕಾಗಲ್ಲ. ಸೊ ವಿಡಿಯೋನಲ್ಲಿ, ಸೊ ವಿಡಿಯೋ ಅಂತ ಬಂದಾಗ ವಿಡಿಯೋ ಮೂಲಕ ನಾವು ಆಡಿಯೋ, ಸೊ ವಿಡಿಯೋನಲ್ಲಿ ಆಡಿಯೋ ಇರಲೇಬೇಕು. ಬಟ್ ಆಡಿಯೋನಲ್ಲಿ ವಿಡಿಯೋ ಇಲ್ಲದೇ ಇದ್ರೂ ನಡೆಯುತ್ತೆ, ನಾವು ಹಾಡುಗಳು ಕೇಳಿಸ್ಕೊಂತೀವಲ್ಲ, ಅದರಲ್ಲೇನು ವಿಡಿಯೋ ಇರಲ್ಲ. ಸೊ ಹಾಗಾಗಿ MP3. ಬಟ್ ಆಡಿಯೋನ ತುಂಬ ಕ್ವಾಲಿಟಿಯಾಗಿ ಒಂದು ಔಟ್ಪುಟಾಗಿ ನಾವು ತೋರಿಸೋದು ಹೇಗೆ ಅಂತ ನೋಡೋದಾದರೆ, ಈ ಥರ ಎಡಿಟಿಂಗ್ ಸಾಫ್ಟ್ವೇರ್ನ ಮೂಲಕ ನಾವು ಎಡಿಟ್ ಮಾಡಬೇಕಾಗತ್ತೆ. ಸೊ ಇದರ ಫೈಲ್ ಬಂದು ಇದನ್ನು MP3 ಫೈಲ್ಸಲ್ಲಿ ರೆಕಾರ್ಡ್ ಆಗುತ್ತೆ ಅಥವಾ ಸ್ಟೋರ್ ಆಗುತ್ತೆ. ಸೊ ಈ ವಿಡಿಯೋ ಫೈಲ್ಸ್ ಎಲ್ಲ MP4 ಅಥವಾ ತುಂಬ HD, ಸೊ ತುಂಬ ವೆರೈಟೀಸ್ ಇರುತ್ತೆ. ಬಟ್ ಈ ಆಡಿಯೋ ಎಡಿಟಿಂಗ್ ಅಂತ ಬಂದಾಗ ಅಥವಾ ಆಡಿಯೋ ರೆಕಾರ್ಡಿಂಗ್ ಫೈಲ್ಸ್ ಅಂತ ಬಂದಾಗ MP3 ಫೈಲ್ಸ್ ಆಗಿ ಸೇವ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಇದೊಂದು ಆಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ಆಡಿಯೋ ಎಡಿಟಿಂಗ್ ಆಡಾಸಿಟಿ ಅನ್ನೋ ಸಾಫ್ಟ್ವೇರು ತುಂಬ ಸಿಂಪಲ್ ಆಗಿದೆ. ಇದ್ರ ಬಗ್ಗೆ ನಿಮಗೆ ಇಲ್ಲೇನು ಟೂಲ್ಸ್ ಇದೆಯಲ್ಲ, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ಒಂದು ಉದಾಹರಣೆ ಮೂಲಕ ನಿಮಗೆ ಮುಂದಿನ ಸೆಕ್ಷನ್ನಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೀವು ಒಂದ್ಸಲ ಇದನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಸಲ ನಿಮಗೆ ಟೈಮ್ ಇದ್ದರೆ ಅವರ ವೆಬ್ಸೈಟ್ ವಿಸಿಟ್ ಮಾಡಿ ಅದರ ಮೂಲಕ ನೀವು ಕೆಲವು ಅಂಶಗಳನ್ನು ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಮುಂದಿನ ವೀಡಿಯೋಯಿಂದ ನಾವು ನಿಮಗೆ ಕ್ಲೀನಾಗಿ ಇಲ್ಲಿ ಟೂಲ್ಸ್ ಏನಿದೆ ಅಲ್ವಾ ಇದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೆಲವು ಆಡಿಯೋಸ್ನ ರೆಕಾರ್ಡ್ ಮಾಡಿ ನಿಮಗೆ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ನನ್ನ ಹತ್ರ ಇರೋ ಆಗಲೇ ಆಡಿಯೋನ ಇದರಲ್ಲಿ ತೊಗೊಂಡು ನಾವು ಎಡಿಟ್ ಮಾಡೋದು ಹೇಗೆ ಅದನ್ನು ಕೂಡ ನೋಡ್ತೀವಿ. ಅದ್ರ ಜೊತೆಗೆ ಇನ್ನೇನೇನು ನೋಡ್ಬೋದಂದ್ರೆ, ಏನಾದರೂ ಶಿಕ್ಷಕರು ಒಂದು ವೀಡಿಯೋನ ರೆಕಾರ್ಡ್ ಮಾಡಿದರೆ ಶೈಕ್ಷಣಿಕ ವೀಡಿಯೋನ, ಆ ರೆಕಾರ್ಡ್ ಮಾಡಿರೋ ವೀಡಿಯೋನಲ್ಲಿ ಆಡಿಯೋನ ತೆಗೆದು ಆಡಿಯೋನ ಇದರಲ್ಲಿ ನಾವು ಎಡಿಟ್ ಮಾಡಿ ಮತ್ತೆ ಅದಕ್ಕೆ ಸಿಂಕ್ ಮಾಡೋದು ಹೇಗೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಅದ್ರ ಜೊತೆಗೆ ಇನ್ನು ಹಲವಾರು ಎಫೆಕ್ಟ್ಸ್ ಕೊಡ್ಬೋದು. ನಾವು ವೀಡಿಯೋನಲ್ಲೂ ಎಫೆಕ್ಟ್ಸ್ ಕೊಡ್ತೀವಲ್ಲ, ಆನಿಮೇಷನ್ಸ್ ಕೊಡ್ತೀವಿ, ಟ್ರಾನ್ಸಿಷನ್ಸ್ ಕೊಡ್ತೀವಿ. ಅದೇ ರೀತಿ ನಾವು ಒಂದು ಆಡಿಯೋ ಅಂತ ಬಂದಾಗ ಅದಕ್ಕೂ ಈ ಥರ ಹಲವಾರು ಎಫೆಕ್ಟ್ಸ್ನ ಕೊಡ್ಬೋದು. ಒಂದು ಆಡಿಯೋ ಕ್ವಾಲಿಟಿನ ಇಂಪ್ರೂವ್ ಮಾಡಲಿಕ್ಕೆ ಈ ಥರ ಎಡಿಟಿಂಗ್ ಸಾಫ್ಟ್ವೇರ್ನ ಬಳಸ್ತಾರೆ. ಸೊ ಮುಂದಿನ ಸೆಷನಲ್ಲಿ ಇದ್ರ ಬಗ್ಗೆ ಎಲ್ಲ ನಿಮಗೆ ಇದ್ರ ಟೂಲ್ಸಲ್ಲಿ, ಇವ್ರ ಒಳ್ಳೆ ಟೂಲ್ಸಲ್ಲಿ ಎಡಿಟಿಂಗ್ ಟೂಲ್ಸ್ ಏನೇನಿದೆ ಅಂತ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸೊ ಮತ್ತೆ ಮುಂದಿನ ವೀಡಿಯೋನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.